ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ಕೊಳೆ ರೋಗದೇ ದೊಡ್ಡ ಸಮಸ್ಯೆ ಆಗಿದೆ ಕೊಳೆ ರೋಗದಿಂದ ರೈತರು ತತ್ತರಿಸಿದ್ದಾರೆ ಈ ರೋಗ ನಿಯಂತ್ರಣಕ್ಕೆಂದ ಸರ್ಕಾರಗಳು ನೂರಾರು ಕೋಟಿ ರೂಪಾಯಿ ವಿನಿಯೋಗ ಮಾಡುತ್ತವೆ ಆದರೂ ಇದುವರೆಗೆ ಸರ್ಕಾರದಿಂದ ನಿಯೋಜಿಸಿರುವ ವಿಜ್ಞಾನಿಗಳಿಂದ ಯಾವುದೇ ಮದ್ದು ಕಂಡುಹಿಡಿಯಲು ಆಗಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ ಎರಡು ದಶಕ ಕಳೆದರೂ ಸರ್ಕಾರದಿಂದ ಸಾರ್ವಜನಿಕರ ತೆರಿಗೆ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಎಂದು ರೈತರು ಅವಲತ್ತುಕೊಂಡಿದ್ದಾರೆ ನಾವು ತುಂಬಾ ವರ್ಷದಿಂದ ಈ ಕೊಳೆ ರೋಗವನ್ನು ಅನುಭವಿಸ್ತಾ ಬಂದಿದ್ದೇವೆ ಬೇರೆ ಎಲ್ಲಾ ರೋಗಗಳಿಗೆ ಸಸ್ಯಗಳಿಗೆ ಇರಬಹುದು ಅಥವಾ ಪ್ರಾಣಿಗಳಿಗೆ ಇರಬಹುದು ಅಥವಾ ಮನುಷ್ಯರಿಗೆ ಇರಬಹುದು ಯಾವುದೇ ಇದಕ್ಕೆ ಇರುವಂತ ರೋಗಗಳಿಗೂ ಕೂಡ ಔಷಧಿಯನ್ನು ಕಂಡುಹಿಡಿದಿದ್ದಾರೆ ಈವನ್ ಮೊನ್ನೆ ಬಂದಂತ ಕೊರೋನಾ ರೋಗಕ್ಕೆ ಸಹಿತ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದಿದ್ದಾರೆ ಆದರೆ ಕೊಳೆ ರೋಗಕ್ಕೆ ಇಲ್ಲಿವರೆಗೂ ಶಾಶ್ವತವಾದಂತ ಅಥವಾ ಇದು ತುಂಬಾ ಎಫೆಕ್ಟಿವ್ ಆದಂತ ಯಾವ ಔಷಧವನ್ನು ಇನ್ನು ಕಂಡುಹಿಡಿದಿಲ್ಲ ನಾನು ಈ ಮೂಲಕ ದೇಶದ ಪ್ರಧಾನಮಂತ್ರಿಯವರಾದಂತ ನರೇಂದ್ರ ಮೋದಿ ಅವರಲ್ಲೂ ಹಾಗೂ ರಾಜ್ಯದ ಮುಖ್ಯಮಂತ್ರಿಯವರಾದ ಬೊಮ್ಮಾಯಿ ಅವರಲ್ಲೂ ಕೇಳಿಕೊಳ್ಳೋದು ಏನಂತಪ್ಪ ಅಂದ್ರೆ ಈ ಅಡಿಕೆ ರೋಗ ಕೊಳೆ ರೋಗಕ್ಕೆ ಒಂದು ಶಾಶ್ವತ ಪರಿಹಾರ ಅಂತ ಹೇಳೋದನ್ನ ಕಂಡುಹಿಡಿದು ರೈತರಿಗೆ ಅನುಕೂಲವಾಗಂಗೆ ಮಾಡ್ಕೊಡಬೇಕು ಅಂತ ಇನ್ನೊಮ್ಮೆ ಮನವಿ ಮಾಡಿ ಅಡಿಕೆ ಕೊಳೆ ರೋಗ ಪುರಾತನ ಕಾಲದಿಂದಲೂ ಬಾಧಿಸ್ತಾ ಇದೆ ಅದು ಈಗ ಶುರುವಾಗಿದ್ದಲ್ಲ ಹೆಚ್ಚು ಕಡಿಮೆ ಈ ಒಂದು ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಹೆಚ್ಚು ಕಡಿಮೆ ನಾವು ಪೂರ್ತಿ ಕೊನೆ ಕೊಯ್ಲು ಮಾಡದೆ ಅಂದರೆ ಅಡಿಕೆ ಕೊಯ್ಲು ಮಾಡದೆ 10-15 ವರ್ಷಗಳೇ ಆಗಿದೆ ಪೂರ್ತಿ ಅಡಿಕೆಯನ್ನು ಕೊಯ್ಲು ಮಾಡಲಿಕ್ಕೆ ಆಗ್ತಾ ಇಲ್ಲ ಉಳಿದಿದ್ದೆಲ್ಲ ಕೃಷಿಯನ್ನು ನಾವು ಬೇಸಿಗೆಯಲ್ಲಿ ಮಾಡಿದರೂ ಕೂಡ ಮಳೆಗಾಲದಲ್ಲಿ ನಮ್ಮ ಹಿಡಿತಕ್ಕೆ ಸಿಗದೆ ಅಡಿಕೆಕಾಯಿ ಉದುರ್ತಾ ಇದೆ ಆ ಉದುರಿದ ಅಡಿಕೆ ಕೂಡ ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ ಜೊತೆಯಲ್ಲಿ ಆ ಉದುರಿದ ಅಡಿಕೆಯಿಂದ ಮರ ಕೂಡ ಎಫೆಕ್ಟ್ ಆಗ್ತಾ ಇದೆ ಈ ವರ್ಷದ ಈಗ ಏನು ಬಿದ್ದಿದೆ ಆ ಕೊನೆ ಹಾಳಾಗುತ್ತೆ ಅಷ್ಟೇ ಅಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ ಬಟ್ ನಾವು ಇನ್ನೊಂದು 3-4 ತಿಂಗಳ ನಂತರ ಮರ ಕೂಡ ಒಣಗಿ ನಿಲ್ತದೆ ಈಗೇನು ನಾವು ಬೋರ್ಡ್ ಅನ್ನು ಹೊಡಿತಾ ಇದ್ದೀವಿ ಅದನ್ನು ಏನು ಅವರು ಸೈಂಟಿಸ್ಟ್ಗಳು ಥಿಯರಿ ಹೇಳ್ತಾರೆ ಆ ಥಿಯರಿ ಪ್ರಕಾರ ನಮಗೆ ಪ್ರಾಕ್ಟಿಕಲ್ ಆಗಿ ತೋಟದಲ್ಲಿ ಹೊಡೆಯೋಕೆ ಆಗ್ತಾ ಇಲ್ಲ ಯಾಕೆಂದರೆ ಮೇ ಎಂಡಿಗೆ ಒಂದು ಸ್ಪ್ರೇ ಕೊಡ್ತೀವಿ ಆಮೇಲೆ ಜೂನ್ ಎಂಡು ಜುಲೈನಲ್ಲಿ ಬಿಡುವು ಸಿಗ್ತಾ ಇಲ್ಲ ನಮಗೆ ಹೊಡಿಲಿಕ್ಕೆ ಎಷ್ಟೇ ಅವರು ಹೇಳಿದ ಪ್ರಕಾರ ಹೊಡೆದು ಒಂದು 3-4 ತಾಸು ಡ್ರೈ ಇರಬೇಕು ಮಳೆ ಬರಬಾರ್ದು ಆ ವಾತಾವರಣ ಇವತ್ತು ಸಿಗ್ತಾ ಇಲ್ಲ ಮಳೆ ಕೂಡ ಸಿಕ್ಕಾಪಟ್ಟೆ ಹೊಡಿತಾ ಇದೆ ಈಗ ಒಂದು ಎಲ್ಲರಿಗೂ ಗೊತ್ತಿರೋಂಗೆ ಒಂದು 5 ವರ್ಷದ ಈಚೆಗೆ ಮಳೆ ಜಾಸ್ತಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಕೊಳೆನೂ ಜಾಸ್ತಿ ಆಗ್ತಾ ಇದೆ ಆದರೆ ಇದು ಸರ್ಕಾರಕ್ಕೆ ಈ ಅಡಿಕೆ ಏನಿದೆ ಇದು ರೆವಿನ್ಯೂವನ್ನು ಒಳ್ಳೆ ರೆವಿನ್ಯೂ ಅಂತ ಕೊಡೋಂಥ ಉತ್ಪನ್ನ ಆಗಿದೆ ಇವತ್ತು ಕೊರೋನಾ ಫ್ಯಾಕ್ಟ್ರಿಯಿಂದ ಬೇರೆ ಎಲ್ಲ ಮಾರ್ಕೆಟು ಬಿದ್ದೋದ್ರೂ ಕೂಡ ಅಡಿಕೆ ಮಾರ್ಕೆಟು ಬಿದ್ದಿಲ್ಲ ಬದಲಾಗಿ ಏರ್ತಾನೇ ಹೋಗ್ತಾ ಇದೆ ಆದರೆ ನಿಜವಾಗಿಯೂ ರೈತನಿಗೆ ಇದರ ಲಾಭ ಸಿಗ್ತಾ ಇದೆಯಾ ಅಂದರೆ ಸಿಗ್ತಾ ಇಲ್ಲ ಯಾಕೆಂದರೆ ಉತ್ಪನ್ನ ಕಡಿಮೆ ಆಗಿದೆ ಉತ್ಪನ್ನವನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವತ್ತು ನಮ್ಗೆ ಯಾವ ದೊಡ್ಡ ಸಮಸ್ಯೆ ಇಲ್ಲ ಬೇರೆ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಔಷಧಿ ಇದೆ ಮತ್ತು ಸಸಿಯನ್ನು ನೆಟ್ಟು ನಾವು ಬೇರೆ ಇದನ್ನು ಬೆಳೆಸ್ಕೋಬೋದು ಆದರೆ ಕೊಳೆ ರೋಗಕ್ಕೆ ಮಾತ್ರ ನಮ್ಮ ಹತ್ರ ಏನೂ ಪರಿಹಾರ ಮಾಡೋಕ್ಕೆ ಆಗ್ತಾ ಇಲ್ಲ